ಕಾರವಾರದಲ್ಲಿ ಈ ಬಾರಿ ಹೈ ವೋಲ್ಟೇಜ್ ಕಾಳಗ ರೂಪಾಲಿ ನಾಯಕ್ ವಿರುದ್ಧ ಸಿಡಿದೇಳ್ತಾರ ಸತೀಶ್ ಸೈಲ್ ದ್ವೇಷ ರಾಜಕೀಯದಲ್ಲಿ ಯಾರ ಪರ ಮತದಾರನ ಒಲವು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇಂಡಿಪೆಂಡೆಂಟ್ ಆಗಿ ಹೋಗ್ಬಿಡದರಂತೆ ಆನಂದಸ್ ಅಸ್ನಾಟಿಕರ್ ರಾಷ್ಟ್ರೀಯ ಪಕ್ಷಕ್ಕೆ ಸೇರ್ತಾರಂತೆ ಆ ರಾಷ್ಟ್ರೀಯ ಪಕ್ಷ ಯಾವುದು ಇನ್ನೂ ಗೊತ್ತಿಲ್ಲ ಹೋದರೆ ಕಾಂಗ್ರೆಸ್ಗೆ ಹೋಗ್ತಾರೆ ಸತೀಶ್ ಸೈಲು ಇಂಡಿಪೆಂಡೆಂಟಾಗಿ ಸ್ಪರ್ಧಿಸಿದ್ರು ಲಾಸ್ಟ್ ಟೈಮು ಹೀಗಾಗಿ ಅವರು ಮತ್ತೆ ಇಂಡಿಪೆಂಡೆಂಟಾಗಿ ನಿಲ್ತಾರಂತೆ ಎಲ್ಲ ಚರ್ಚೆ ಅರೆ ಟಿಕೆಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸತೀಶ್ ಸೈಲ್ಗೆ ಕಾಂಗ್ರೆಸ್ ಪಕ್ಷದಿಂದ ಹೀಗಾಗಿ ತೆರೆ ಮರೆಯಲ್ಲಿ ಮತ್ತು ಒಂದಷ್ಟು ಕಡೆ ಎದುರು ಬದುರು ನಡೀತಿದ್ದಂಥ ಕಾಳಗ ಇದೀಗ ಚುನಾವಣಾ ಆಖಾಡದಲ್ಲಿ ಸಜ್ಜಾಗಿದೆ ದ್ವೇಷ ರಾಜಕೀಯ ರೂಪಾಲಿ ನಾಯಕ್ ವರ್ಸಸ್ ಶೈಲ ಒಂದಷ್ಟು ರೂಪಾಲಿ ನಾಯಕ್ ಇಬ್ಬರು ಕೂಡ ಪರಸ್ಪರ ಎಫ್ ಐ ಆರ್ಗಳನ್ನು ದಾಖಲಿಸಿದ್ರು ಇಬ್ಬರು ಕೂಡ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಹತ್ತಿದ್ರು ಒಂದಷ್ಟು ಕಾರ್ಯಕರ್ತರ ನಡುವೆ ಗೊಂದಲಗಳಾಯಿತು ಅಲ್ಲದೆ ರೂಪಾಲಿ ನಾಯಕ್ ಒಂದಷ್ಟು ಜನರ ವಿರುದ್ಧ ಅಪಹರಣ ತನ್ನ ಕುಟುಂಬಸ್ಥರ ಅಪಹರಣದ ಸಂಚು ನಡೆದಿದ್ದಂತ ಆರೋಪಗಳನ್ನ ಮಾಡಿದ್ರು ಹೀಗೆ ಸಾಕಷ್ಟು ಕಳೆದ ಎರಡು ತಂಗಳಿಂದ ಅಕ್ಷರಶಃ ಸತೀಶ್ ಶೈಲ್ ವರ್ಸಸ್ ರೂಪಾಲಿ ನಾಯ್ಕ ಕಾಳಗ ನಡೀತಾ ಇದೆ ಕಾರವಾರದಲ್ಲಿ ಆದರೆ ಸತೀಶ್ ಸೈಲ್ಗೆ ಟಿಕೆಟ್ ಯಾವ ಪಕ್ಷದಿಂದ ಅನ್ನೋ ಚರ್ಚೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಕೊಡ್ತಾರಾ ಅಥವಾ ಇಂಡಿಪೆಂಡೆಂಟ್ ಹೋಗ್ತಾರ ಅನ್ನೋ ಚರ್ಚೆ ಇತ್ತು ಈ ಕಾಂಗ್ರೆಸ್ ಇಂದ ಅಫಿಷಿಯಲ್ ಆಗಿದೆ ಈಗ ವಾರ್ ಬಿಟ್ವೀನ್ ಕಾರವಾರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ರೂಪಾಲಿ ನಾಯಕ್ ವರ್ಸಸ್ ಸತೀಶ್ ಸೈಲ್ ಎಸ್ ಇಬ್ರು ಕೂಡ ಪ್ರಬಲರೇ ಸತೀಶ್ ಸೈಲ್ ಇಂಡಿಪೆಂಡೆಂಟ್ ಗೆದ್ದಾಗ ತುಂಬಾ ಪ್ರಬಲ ಅಂತ ಕಾಣ್ತಿದ್ರು ಆನಂದಸ್ ನೋಟಿಕಲ್ ಅದರಿಂದ ಗೆದ್ದಾಗ ಅವರು ಪ್ರಬಲ ಅನ್ಸೋದು ಹೌದು ಚುನಾವಣೆಗಳು ಬಂದಾಗಲೇ ಯಾರು ಪ್ರಬಲ ಮತ್ತೆ ದುರ್ಬಲ ಅಂತ ಗೊತ್ತಾಗುತ್ತೆ ಎಂಟ್ ಹಸ್ನೋಟಿಕರು ಹದ್ಮೂರ್ ಸೈಲು ಹದಿನೆಂಟು ರೂಪಾಯಿ ನಾಯಕ್ ಮೂರು ಚುನಾವಣೆ ಅಂದ್ರೆ ಪುನರ್ವಿಂಗಡನೆ ಆದ ಮೇಲೆ ಮೂರು ಚುನಾವಣೆಯಲ್ಲಿ ಒಬ್ಬೊಬ್ರು ಗೆದ್ದವ್ರೆ ನೆಕ್ಸ್ಟ್ ಯಾರು ಗೆಲ್ತಾರೆ ಸಹಜವಾದ ಪ್ರಶ್ನೆ ಇದುವರೆಗೂ ಮತ್ತೆ ಅವ್ರು ರಿಪೀಟ್ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಇಲ್ಲ ಫಾರ್ ದ ಫಸ್ಟ್ ಟೈಮ್ ರೂಪಾಲಿ ನಾಯಕ್ ರಿಪೀಟ್ ಆಗ್ಬಹುದು ಮತ್ತೆ ಗೆಲ್ಬಹುದು ಅನ್ನೋ ಲೆಕ್ಕಾಚಾರಗಳಿ ಆದ್ರೆ ಸತೀಶ್ ಏನ್ ಸುಮ್ನೆ ಗೊತ್ತಿಲ್ಲ ನಡೀತಾ ಇದೆ ಆನಂದ್ ಅಸ್ನೋಟಿಕರ್ ಯಾರ ಬೆನ್ನಿಗೆ ನಿಲ್ತಾರೆ ಯಾರ ಪರವಾಗಿ ಇರ್ತಾರೆ ಅನ್ನೋದ್ರ ಮೇಲೆ ಆಗತ್ತೆ ಬಟ್ ಈ ಯಂಗ್ಸು ರೂಪಾಲಿ ನಾಯ್ಕ ಮಹಿಳೆ ಆದ್ರೂ ಸುಲಭವಾಗಿ ಗಟ್ಟಿ ರಾಜಕೀಯ ಮಾಡ್ತಾರೆ ಗಟ್ಟಿಗಿತ್ತಿ ರಾಜಕಾರಣ ಹೌದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಗಂಡಸ್ರ ವಿರುದ್ಧ ರಾಜಕಾರಣ ಮಾಡೋದೇನು ಈಸಿ ಅಲ್ಲ ರೂಪಾಲಿ ನಾಯ್ಕ್ ಮಾಡ್ತಿದ್ದಾರೆ ಮೆಚ್ಚಬೇಕು ಬಟ್ ಜನ ತೀರ್ಮಾನ ಮಾಡ್ಬೇಕು ನೋಡ್ಬೇಕು ಹೇಳಕ್ ಆಗಲ್ಲ ಹಿಂಗ ಹಿಂಗೆ ಹಿಂಗ ಹಿಂಗೆ ಹಿಂಗಿಂಗ್ ಅಂತ ಏನ್ ಬೇಕಾದ್ರೂ ಹೌದು ಹೌದು ಅಷ್ಟೇ ಎಸ್ ವೀಕ್ಷಕ್ರೆ ಕಾರವಾರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ತಿಳಿಸಿ ಹಾಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಯಾವುದೇ ಆಗಿರಲಿ ನೀವು ಯಾವ ಕ್ಷೇತ್ರದವರು ನಿಮ್ಮ ಹೆಸರೇನು ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಈ ವಿಡಿಯೋ ನೋಡ್ತಿರೋ ಯಾರು ಬೇಕಾದರೂ ಕಾಮೆಂಟ್ ಮಾಡಿ ಎಲ್ಲರೂ ಕಾಮೆಂಟ್ ಮಾಡಿ ನಾವು ಅದಕ್ಕೆ ರಿಯಾಕ್ಟ್ ಮಾಡೋ ಪ್ರಯತ್ನವನ್ನು ಕೂಡ ಇನ್ನೇನು ಎಲೆಕ್ಷನ್ ಅನೌನ್ಸ್ ಆಗಿದೆ ಹೌದು ಪ್ರತಿ ಅಭಿಪ್ರಾಯಗಳಿಗೆ ಕಾಮೆಂಟ್ ಗಳಿಗೆ ಕೂಡ ಉತ್ತರ ಪ್ರಯತ್ನ ಉತ್ತರ ಪ್ರಯತ್ನ ಮುಂದೆ ಒಂದು ಒಂದು ದಿನ ದಿನದಲ್ಲಿ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಯಾವ್ದು ಕಾಮೆಂಟ್ ಇರುತ್ತೆ ವ್ಯಾಲ್ಯೂಬಲ್ ಯಾವ್ದು ಆ ಕಾಮೆಂಟ್ ನ ರೀಡ್ ಮಾಡಕ್ ಹೋಗ್ತೀವಿ ಹೌದು ಒಂದ್ ಮಾಡ್ಬಿಡೋಣ ದಿನಕ್ಕೆ ಫಿಫ್ಟಿ ಸ್ಟೋರಿ ಐವತ್ತು ಸ್ಟೋರಿ ಹತ್ತು ಒಂದ್ ಹತ್ತರಿಂದ ಇಪ್ಪತ್ತು ಪ್ರೈಮ್ ಟೈಮ್ ಅಲ್ಲಿ ಇರುತ್ತೆ ಒಂದ್ ಮೂವತ್ತರಿಂದ ನಲ್ವತ್ತು ಸ್ಟೋರಿ ಸ್ಪೆಷಲ್ ಸ್ಟೋರಿ ಕೊಡ್ತೀವಿ ಅದ್ರ ಒಂದು ಸ್ಟೋರಿ ನಿಮ್ಮ ಕಾಮೆಂಟ್ ಗಳಿಗೆ ಮೇಸ್ತಿರ್ತೀವಿ ಹೌದು ನೀವು ಯಾರು ನಿಜವಾಗಿಯೂ ಕರೆಕ್ಟ್ ಆಗಿ ಕಾಮೆಂಟ್ ಇರುತ್ತೆ ಇರ್ತಾರಲ್ಲ ಕನ್ಸಿಡರ್ ಮಾಡಲ್ಲ ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಏನೋ ಒಳ್ಳೇದಾಗ್ಲಿ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರಿಗೆ ಹಾಕಬೇಡಿ ಇದು ನಮ್ಮ ಕರ್ನಾಟಕ ಟಿವಿ ಕಳಕಳಿ ಯಾಕೆಂದ್ರೆ ಯೋಗ್ಯರು ವಿಧಾನಸೌಧಕ್ಕೆ ಬರಬೇಕು ಅಯೋಗ್ಯರನ್ನ ಆಯ್ಕೆ ಮಾಡಕ್ ಹೋಗ್ಬೇಡಿ ಒಳ್ಳೇದಾಗ್ಲಿ ಇದು ಕರ್ನಾಟಕ ಟಿವಿ